ಡ್ರಗ್ಸ್ ಕೇಸಲ್ಲಿ ನಟಿ ರಾಗಿಣಿ ಬಂಧನ ಆಗಿದೆ ವಾಟ್ ನೆಕ್ಸ್ಟ್ ಹಂಗಾದ್ರೆ ಸಿಸಿಬಿ ಕಚೇರಿಯಿಂದ ಹೊರಗಡೆ ಬಂದಿದ್ದಾರೆ ರಾಗಿಣಿ ವೈದ್ಯಕೀಯ ಪರೀಕ್ಷೆಗೆ ಅಂತ ಸಿಸಿಬಿ ಅಧಿಕಾರಿಗಳು ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸೋದಕ್ಕೆ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ प्रोसीजर बेसिक प्रोसीजर प्रकार सीसीपी अधिकारी फस्ट मेडिकल चेकअप आगे आमले न्यायाधीश मुंदे वीडियो कॉन्फ्रेंस मुखातर हाजर पड़े कस्टडी केल्ता रहे इवर प्लान दाखले रेडी हदनाल्क दिन कस्टडी के पड़कोळ्ळबेकु विचारण अगत्यते अंत बट न्यायाधीश विवेचने के बिट्ट विचार अब ये नोड़ता सीसीपी आफीस टाइम अली कई बीसिदारे ಜೊತೆಗೆ ನಮಸ್ಕಾರ ಮಾಡಿದ್ದಾರೆ ರಾಗಿಣಿ ಅದಾದ ಮೇಲೆ ಆ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗ ಮೆಡಿಕಲ್ ಚೆಕಪ್ ಆಗುತ್ತೆ ನಟಿ ರಾಗಿಣಿಗೆ ಮೂರು ದಿನ ಸಿಸಿಬಿ ಕಸ್ಟಡಿಗೆ ನೀಡಲಾಗಿದೆ ಅಂತ ಗೊತ್ತಾಗಿದೆ ಅಂದ್ರೆ ಮೂರು ದಿನಗಳ ಕಾಲ ಕಸ್ಟಡಿಗೆ ಸಿಸಿಬಿ ರಾಗಿಣಿಯನ್ನ ಪಡ್ಕೊಂಡಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಲಾಯಿತು ಆ ಟೈಮ್ನಲ್ಲಿ ಮೂರು ದಿನಗಳ ಕಾಲ ಸದ್ಯಕ್ಕೆ ಕಸ್ಟಡಿಗೆ ಸಿಸಿಬಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಏಳು ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತೆ ಸಿಸಿಬಿ ಕೇಳಿತು ಮೂರು ದಿನಗಳ ಕಾಲ ಕಸ್ಟಡಿಗೆ ಇದೀಗ ನ್ಯಾಯಾಧೀಶರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೋ ಈಗ ಮೂರು ದಿನಗಳ ಕಾಲ ಯಾವ ತರ ವಿಚಾರಣೆ ಆಗುತ್ತೆ ಮೂರು ದಿನ ಆದ್ಮೇಲೆ ಏನಾಗುತ್ತೆ ಇವತ್ತಂತೂ ಪ್ರಾಪರ್ ಆಗಿ ರಾಗಿಣಿ ಅಧಿಕಾರಿಗಳು ಕೇಳಿದಂತ ಕ್ವೆಶ್ಚನ್ಸ್ ಗೆ ಆನ್ಸರ್ ಮಾಡಿಲ್ಲ ರೆಸ್ಪಾಂಡ್ ಮಾಡಿಲ್ಲ ಮತ್ತೊಂದಿಷ್ಟು ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತ ಅವರ ಮೇಲೆ ಗಂಭೀರವಾದಂತ ಆರೋಪ ಇರೋದ್ರಿಂದ ಅವರನ್ನ ಕಸ್ಟಡಿಗೆ ಪಡ್ಕೊಳ್ಳಬೇಕಾಗಿದೆ ಹೆಚ್ಚಿನ ವಿಚಾರಣೆಗೋಸ್ಕರ ಈಗ 3 ದಿನ ಅಂತೂ ನ್ಯಾಯಾಧೀಶರು ಕಸ್ಟಡಿ ಕೊಡಿದ್ದಾರೆ ಇದೆ ವಿಚಾರವಾಗಿ ಮತ್ತಷ್ಟು ಇನ್ಫರ್ಮೇಷನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಅಧಿಕಾರಿಗಳು ಇನ್ನು ಹೆಚ್ಚಿನ ದಿನಗಳ ಕಾಲ ಕೇಳಿದ್ರು ಅಂದ್ರೆ 7 ಡೇಸ್ ಕೇಳಿದ್ರು ಈಗ 3 ದಿನ ನ್ಯಾಯಾಧೀಶರು ಕಸ್ಟಡಿ ಕೊಟ್ಟಿದ್ದಾರೆ ಸೋ ಇನ್ನೊಂದು ಕಡೆ ಮೆಡಿಕಲ್ ಚೆಕಪ್ ಈಗ ಆಗಿದ್ಯಾ ಎಷ್ಟೊತ್ತಿಗೆ ಆಗುತ್ತೆ ಏನೆಲ್ಲ ಬೆಳವಣಿಗೆ ಆಯಿತು ಖಂಡಿತ ಶರ್ಮಿತ್ ಯಾಕಂದ್ರೆ ಸ್ಯಾಂಡಲ್ವುಡ್ ನ ನಟಿ ರಾಗಿಣಿ ದ್ವಿವೇದಿಯನ್ನ ಈ ಪೊಲೀಸರು ಬಂಧನ ಮಾಡ್ಕೊಂಡಂತ ಬಳಿಕ ಸುಮಾರು 2 ಗಂಟೆಗಳ ಕಾಲ ಆಕೆಯನ್ನ ಫ್ರೀ ಬಿಟ್ಟಿದ್ರು ಯಾಕಂದ್ರೆ ಮಧ್ಯಾಹ್ನದಿಂದಲೂ ಕೂಡ ಅಷ್ಟೇ ಆಕೆಯನ್ನ ವಿಚಾರಣೆಗೊಳಪಡಿಸಿದ್ರು ಪೊಲೀಸರಿಗೆ ಯಾವುದೇ ರೀತಿಯಂತ ಮಾಹಿತಿಯನ್ನ ಆಕೆ ಕೇಸ್ನ ಸಂಬಂಧವಾಗಿ ಬಿಟ್ಕೊಟ್ಟಿರಲಿಲ್ಲ ಸಂಜೆ ಆಕೆಯನ್ನ ಬಂಧನ ಮಾಡ್ಕೊಂಡಂತ ಬಳಿಕ ರಾತ್ರಿ ಸುಮಾರು 9 ಗಂಟೆವರೆಗೂ ಕೂಡ ಅಷ್ಟೇ ಆಕೆಯನ್ನ ರಿಲ್ಯಾಕ್ಸೇಷನ್ ಅಂತ ಬಿಟ್ಟಿದ್ರು ಇದಾದಂತಹ ಬಳಿಕ ಈಗ ಏನು ಆಕೆಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸೋಕೆ ಕರೆದೊಯ್ಯುತ್ತಿದ್ದಾರೆ ವೈದ್ಯಕೀಯ ಪರೀಕ್ಷೆ ಕರೆದೊಯ್ಯೋದಕ್ಕಿಂತ ಮುಂಚಿತವಾಗಿ ಏನು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅವರ 7 ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತೆ ನ್ಯಾಯಾಧೀಶರಿಗೆ ತನಿಖಾಧಿಕಾರಿ ಮನವಿ ಮಾಡಿಕೊಂಡ್ರು 7 ದಿನಗಳು ಯಾಕೆ ಬೇಕು ಅಂತ ತನಿಖಾಧಿಕಾರಿ ಕೂಡ ಅಷ್ಟೇ ಪ್ರಶ್ನೆ ಮಾಡಿದ್ರು ಈ ಒಂದು 2018 ರ ಪ್ರಕರಣದಲ್ಲಿಯೂ ಕೂಡ ಅಷ್ಟೇ ಈ ಕೇಸರು ಕೇಳಿ ಬಂದಿತ್ತು ಅದನ್ನು ಕೂಡ ಅಷ್ಟೇ ನಾವು ತನಿಖೆಯನ್ನ ಮಾಡಬೇಕು ಜೊತೆಗೆ ಈಗ ಬರುವಂತಹ ಪ್ರಕರಣದಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿಯಂತ ಪ್ರಾಪರ್ ಆದಂತ ಇನ್ಫಾರ್ಮೇಶನ್ ಅನ್ನ ನಮಗೆ ಕೊಡ್ತಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಮಗೆ 7 ದಿನಗಳ ಕಾಲಾವಕಾಶ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ತನಿಖಾಧಿಕಾರಿಗಳು ಮಾಡಿದ್ದಾರೆ ಆದ್ರೆ 3 ದಿನಗಳ ಮಟ್ಟಿಗೆ ಮಾತ್ರ ನ್ಯಾಯಾಧೀಶರು ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು 3 ದಿನಗಳ ಅವಕಾಶ ಮಾಡಿಕೊಟ್ಟಿದ್ದಂತ ತಕ್ಷಣವೇ ಈಗ ನಟಿ ರಾಗಿಣಿಯನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಒಳಪಡಿಸಿ ತದನಂತರ ಆಕೆಯನ್ನ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡುವಂತ ಸಾಧ್ಯತೆಗಳಿದೆ ಇಲ್ಲಿ ಪ್ರಮುಖವಾಗಿ ರಾಗಿಣಿಯಿಂದ ಸಾಕಷ್ಟು ಮಾಹಿತಿಯನ್ನ ಕಲೆಯಬೇಕಾದಂತ ಅನಿವಾರ್ಯತೆ ಕೂಡ ಇವತ್ತು ಪೊಲೀಸರಿಗೆ ಇದೆ ಯಾಕಂದ್ರೆ ರವಿಶಂಕರ್ ಕೊಟ್ಟಂತ ಸ್ಟೇಟ್ಮೆಂಟ್ಗೂ ನಟಿ ರಾಗಿಣಿ ಯಾವುದೇ ಒಂದು ಹೇಳಿಕೆಯನ್ನು ಕೂಡ ಅಷ್ಟೇ ಕೊಡ್ತಾ ಇಲ್ಲ ಜೊತೆಗೆ ಆ ಸ್ಟೇಟ್ಮೆಂಟ್ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ಇವತ್ತೆಲ್ಲ ಪ್ರಶ್ನೆಗಳು ಕೂಡ ಉತ್ತರ ಮಾಡಿದ್ದಾಳೆ ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಪೊಲೀಸರು ನಾಳೆಯಿಂದ ಬಹುತೇಕ ವಿಚಾರಣೆ ಆರಂಭ ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇವತ್ತು ರಾಗಿಣಿ ಮನೆಯನ್ನ ಬೆಳಿಗ್ಗೆ ರೈಡ್ ಮಾಡಿದ ಸಂದರ್ಭದಲ್ಲಿ ರಾಗಿಣಿ ಕೂಡ ಮನೆಯಲ್ಲಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ರಾಗಿಣಿಗೆ ಯಾವುದೇ ರೀತಿಯ ರೆಸ್ಟ್ ಅನ್ನು ಸಿಕ್ಕಿರಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಇವತ್ತು ರಾತ್ರಿ ಅವರಿಗೆ ಮಲಗೋದಕ್ಕೆ ಅವಕಾಶ ಮಾಡಿಕೊಟ್ಟು ತದನಂತರ ನಾಳೆ ಬೆಳಿಗ್ಗೆಯಿಂದಲೇ ರಾಗಿಣಿಗೆ ವಿಚಾರಣೆ ಆರಂಭ ಮಾಡುವಂತ ಸಾಧ್ಯತೆಗಳಿದೆ ಒಟ್ಟಾರೆಯಾಗಿ ರಾಗಿಣಿಗೆ 3 ದಿನದಲ್ಲಿ ಯಾವ ತರ ವಿಚಾರಣೆ ಮಾಡ್ತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ಬಟ್ ಇವಾಗ ಮೆಡಿಕಲ್ ಚೆಕಪ್ ಆಗುತ್ತೆ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ವಾಟ್ ನೆಕ್ಸ್ಟ್ ಅಂದ್ರೆ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಎತ್ತ ಎಲ್ಲಿ ವಾಸ್ತವ್ಯ ಅದರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್
ಸದ್ಯಕ್ಕೇನು ಸಿಸಿಬಿ ಕಚೇರಿಯಲ್ಲಿ ವಾಸ್ತವ್ಯವನ್ನ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನಗಳನ್ನು ಕೂಡ ಮಾಡುತ್ತಿದ್ರು. ಆದ್ರೆ ಅಲ್ಲಿ ಸರಿಯಾದಂತ ವ್ಯವಸ್ಥೆ ಇಲ್ಲದ ಕಾರಣಕ್ಕೋಸ್ಕರ ಬೇರೆ ಕಡೆ ವ್ಯವಸ್ಥೆ ಮಾಡುವಂತ ಒಂದು ತಯಾರಿಗಳನ್ನು ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಾಡ್ಕೊಂತಿದ್ದಾರೆ. ಒಂದು ಪ್ರಮುಖವಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗ ವೈದ್ಯಕೀಯ ತಪಾಸಣೆಯ ಜೊತೆಗೆ ಆಕೆಯ ಕೋವಿಡ್ ಟೆಸ್ಟ್ ಅನ್ನು ಕೂಡ ಮಾಡಬೇಕಾಗುತ್ತೆ. ಈಗ ಯಾವುದೇ ಒಂದು ಆರೋಪಿಯನ್ನ ಕರೆದೊಯ್ದುವಂತ ಸಮಯದಲ್ಲಿ ಕೋವಿಡ್ ಟೆಸ್ಟ್ ಕಂಪಲ್ಸರಿ ಮಾಡಲೇಬೇಕು. ಅದೇ ಒಂದು ಕಾರಣಕ್ಕೋಸ್ಕರ ಕೋವಿಡ್ ಟೆಸ್ಟ್ ಅನ್ನು ಕೂಡ ಮಾಡ್ತಾರೆ. ಕೋವಿಡ್ ನ ಟೆಸ್ಟ್ ನ ಜೊತೆಗೆ ಮಾಮೂಲಿ ವೈದ್ಯಕೀಯ ಪರೀಕ್ಷೆ ಬಿಪಿ ಶುಗರ್ ಆಗಿರ್ಬೋದು ಎಷ್ಟಿದೆ ಏನು ಅನ್ನೋದ್ರ ಬಗ್ಗೆ ಚೆಕ್ಅಪ್ ಮಾಡ್ತಾರೆ. ಇದಾದಂತಹ ಬಳಿಕ ಬಹುತೇಕ ಇವತ್ತು ರಾತ್ರಿ ಈಗಾಗಲೇ 10 ಗಂಟೆ ದಾಟಿರುವಂತ ಕಾರಣಕ್ಕೋಸ್ಕರ ಅವ್ರು ಏನ್ ಊಟ ಕೇಳಿದ್ರೆ ಒಂದು ಊಟವನ್ನ ಕೊಟ್ಟು ತದನಂತರ ಅವ್ರಿಗೆ ಬಹುತೇಕ ರೆಸ್ಟ್ ಮಾಡೋಕೆ ಬಿಡ್ತಾರೆ ಅಂತ ಅನ್ಸುತ್ತೆ. ಬಹುತೇಕ ಒಂದು ರೆಸ್ಟ್ ಮಾಡೋಕೆ ಎಲ್ಲಿ ಸಿಸಿಬಿ ಕಚೇರಿಯಲ್ಲೇ ಮಾಡ್ತಾರೆ ಅಥವಾ ಬೇರೊಂದು ಪೊಲೀಸ್ ಠಾಣೆಯಲ್ಲಿ ಎಲ್ಲಾದ್ರೂ ಅವಕಾಶವನ್ನ ಮಾಡ್ಕೊಡ್ತಾರ ಅಥವಾ ಮಹಿಳಾ ಕೇಂದ್ರಕ್ಕೆಲ್ಲಾದ್ರೂ ಅವ್ರನ್ನ ಕಳಿಸ್ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗಿರುತ್ತೆ ಶರ್ಮಿತಾ. ಥ್ಯಾಂಕ್ ಯು ಮಂಜುನಾಥ್. ಆಮೇಲೆ ಇನ್ಫಾರ್ಮೇಶನ್ ಗೆ ತುಪ್ಪದ ಹುಡುಗಿ ರಾಗಿಣಿ ಈಗ ಪಂಜರದ ಗಿಣಿ. ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾ ಜಾಲದ ಒಳಗೆ ಸಿಲುಕಿರುವಂತ ರಾಗಿಣಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ನಿದ್ದೆಯಿಂದ ಎದ್ದು ಬರುವ ಮುನ್ನವೇ ಬಾಗಿಲು ಬಡೆದೆಬ್ಬಿಸಿದ್ದು ಸಿಸಿಬಿ ಟೀಮ್ ರಾಗಿಣಿಯನ್ನ ಅರೆಸ್ಟ್ ಮಾಡಿದ. ರಾಗಿಣಿ ಪಾಲ್ಗೆ ವಿಲನಾದ ರವಿಶಂಕರ್ ತುಪ್ಪದ ಹುಡುಗಿ ನಟಿ ರಾಗಿಣಿ ಅರೆಸ್ಟ್. ಫಸ್ಟ್ ಟೈಮ್ ಕನ್ನಡ ಚಿತ್ರರಂಗಕ್ಕೆ ಡ್ರಗ್ ಶಾಟ್. ನಿಜವಾಗೋಯ್ತು, ಕನ್ನಡ ಸಿನಿಮಾ ರಂಗದ ಡ್ರಗ್ ಜಾಲ ಇದೆ ಅನ್ನೋದನ್ನ ಸಿಸಿಬಿ ಪ್ರೂವ್ ಮಾಡಿದೆ. ಖ್ಯಾತ ನಟಿ ತುಪ್ಪದ ಹುಡುಗಿ ಅಂತಾನೆ ಫೇಮಸ್ ಆಗಿದ್ದ ರಾಗಿಣಿ ಅಲಿಯಾಸ್ ರಾಗಿಣಿ ದ್ವಿವೇದಿಯನ್ನ ಡ್ರಗ್ ಕೇಸ್ನಲ್ಲಿ ಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬರೋಬ್ಬರಿ 7 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ಮೇಲೆ ರಾಗಿಣಿಯನ್ನ ಸಿಸಿಬಿ ಪೊಲೀಸರು ಅಧಿಕೃತವಾಗಿ ಅರೆಸ್ಟ್ ಮಾಡಿದ್ದರು. ರಾಗಿಣಿ ಮನೆಯಲ್ಲಿ ಸಿಕ್ಕಿದೆ ಮಾದಕ ವಸ್ತು. ಸೂರ್ಯ ಹುಟ್ಟೋ ಮೊದಲೇ ರಾಗಿಣಿ ದ್ವಿವೇದಿ ಅಪಾರ್ಟ್ಮೆಂಟ್ಗಳ ಮೇಲೆ ದಾಳಿ ಮಾಡಿದ್ದ ಸಿಸಿಬಿ ಪೊಲೀಸರು ರಾಗಿಣಿ ಮನೆಯ ಇಂಚಿಂಚು ಮೂಲೆಯನ್ನು ಜಾಲಾಡಿದ್ದರು. ಇದೇ ವೇಳೆ ರಾಗಿಣಿ ಮನೆಯಲ್ಲಿ ಸಿಗರೆಟ್ ತುಂಬಿದ್ದ ಪ್ಯಾಕ್ ಸಿಕ್ಕಿತು. ಈ ಸಿಗರೆಟ್ನಲ್ಲಿ ಮಾದಕ ವಸ್ತುಗಳನ್ನು ಮಿಕ್ಸ್ ಮಾಡಿಟ್ಟಿತ್ತು. ಹೀಗಾಗಿ ರಾಗಿಣಿ ದ್ವಿವೇದಿಯನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಗಿಣಿ ಬಂಧನಕ್ಕೆ ಪ್ರಮುಖ ಕಾರಣ ಏನು? ಕನ್ನಡ ಚಿತ್ರರಂಗದಲ್ಲಿ ಇದೇ ಪ್ರಥಮ ಬಾರಿಗೆ ಡ್ರಗ್ ಜಾಲದಲ್ಲಿ ಕನ್ನಡದ ಖ್ಯಾತ ನಟಿ ಅರೆಸ್ಟ್ ಆಗಿರೋದು. ಇದುವರೆಗೂ ಸ್ಯಾಂಡಲ್ವುಡ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿರಲಿಲ್ಲ. ಈಗ ರಾಗಿಣಿ ದ್ವಿವೇದಿ ಡ್ರಗ್ ಜಾಲದಲ್ಲಿ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದು ಪಂಜರದ ಗಿಣಿಯಾಗಿದ್ದಾರೆ. ರಾಗಿಣಿ ಡ್ರಗ್ ಜಾಲದಲ್ಲಿ ಸಿಕ್ಕಿಬೀಳಲು ಪ್ರಮುಖ ಕಾರಣ ನಿಜಕ್ಕೂ ರೋಚಕ. ಕಾರಣ ಒಂದು, 2018 ಅಮಲಿನಲ್ಲಿ ಮಾಡಿದ್ದ ಗಲಾಟೆ, ಅಶೋಕ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ದೂರು. ಕಾರಣ 2, ರವಿಶಂಕರ್ ಬಗ್ಗೆ ಅನಿಕಾ ಕೊಟ್ಟಿದ್ದ ಸ್ಫೋಟಕ ಸುಳಿವು, ಬಳಿಕ ರಾಗಿಣಿ ನಂಟಿನ ಬಗ್ಗೆ ರವಿಶಂಕರ್ ಕೊಟ್ಟ ಮಾಹಿತಿ. ಕಾರಣ 3, ರಾಗಿಣಿ ಮೊಬೈಲ್ ಬದಲಾಗಿದ್ದು, ಸ್ವಿಚ್ ಆಫ್ ಆಗಿದ್ದು, ರಾಗಿಣಿ ವಾಟ್ಸಪ್ ಡಿಲೀಟ್ ಮಾಡಿ ರೀಇನ್ಸ್ಟಾಲ್ ಆಗಿದ್ದು. ಕಾರಣ 4, ರಾಗಿಣಿ ಹೇಳಿಕೆ ರವಿಶಂಕರ್ ಹೇಳಿಕೆಯಲ್ಲಿದ್ದ ವ್ಯತ್ಯಾಸ, ಕೆಲವು ಸಾಕ್ಷ್ಯಗಳನ್ನು ಇಟ್ಟಾಗ ತಬ್ಬಿಬ್ಬಾಗಿದ್ದ ನಟಿ ರಾಗಿಣಿ. ಕಾರಣ 5, ದೆಹಲಿಯಲ್ಲಿ ಸಿಸಿಬಿ ಬಲೆಗೆ ಬಿದ್ದ ವೀರೇನ್ ಖನ್ನಾ, ಡ್ರಗ್ ಕಿಂಗ್ ಪಿನ್ ಖನ್ನಾ ಜೊತೆಗಿತ್ತು ರಾಗಿಣಿಗೆ ನಂಟು. ಈ 5 ಪ್ರಮುಖ ಕಾರಣಗಳೇ ನಟಿ ರಾಗಿಣಿ ದ್ವಿವೇದಿ ಡ್ರಗ್ ಜಾಲದಲ್ಲಿ ಸಿಲುಕಿದ್ರು ಅನ್ನೋದಕ್ಕೆ ಸಾಕ್ಷಿಗಳಾಯಿತು ಅನ್ನೋದು ಸಿಸಿಬಿ ಮೂಲಗಳೇ ಕೊಟ್ಟ ಮಾಹಿತಿ. ಈ ಮಾಹಿತಿ ಆಧರಿಸಿ ಸಿಸಿಬಿ ಪೊಲೀಸರು ರಾಗಿಣಿಯನ್ನ ಬಂಧಿಸಿದ್ರು. ರಾಗಿಣಿ ಮನೆಯಲ್ಲಿ ಇವತ್ತು ಏನೇನಾಯಿತು? ಇಂದ್ರಜಿತ್ ಲಂಕೇಶ್, ಬಾಂಬೆ ಗಿರಾಕಿ, ರವಿಶಂಕರ್, ಹೀಗೆ ಎಲ್ಲರ ಬಾಯಲ್ಲೂ ನಿಜ ಕಕ್ಕಿಸಿದ್ದ ಸಿಸಿಬಿ ಪೊಲೀಸರು ರಾಗಿಣಿ ಮನೆ ಸರ್ಚ್ ಮಾಡುವುದಕ್ಕೆ ರಾತ್ರೋರಾತ್ರಿ ಪ್ಲಾನ್ ಮಾಡಿದ್ರು. ರಾಗಿಣಿ ಎಲ್ಲಿರ್ತಾರೆ, ಮನೆಗೆ ಯಾವಾಗ ಬರ್ತಾರೆ, ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಂಬ ಮಾಹಿತಿ ಕಲೆ ಹಾಕಿದ್ರು. ಇನ್ನೊಂದು ಕಡೆ ರಾಗಿಣಿ ಆಪ್ತ ರವಿಶಂಕರ್ ಮೊಬೈಲ್ ಪರಿಶೀಲಿಸಿದಾಗ ರಾಗಿಣಿ ಜೊತೆಗಿನ ನಿರಂತರ ಸಂಪರ್ಕದ ಸುಳಿವು ಸಿಕ್ತು. ರಾಗಿಣಿ ರವಿಶಂಕರ್ ನಡುವಿನ ಟೆಕ್ಸ್ಟ್ ಮೆಸೇಜ್, ವಾಟ್ಸಪ್ನಲ್ಲಿದ್ದ ಕೋಡ್ ವರ್ಡ್ ಮೆಸೇಜ್ ಕಲೆ ಹಾಕಿ ಬೆಳಿಗ್ಗೆ ಸೂರ್ಯ ಹುಟ್ಟೋ ಮೊದಲೇ ರೇಡ್ ಮಾಡಿದ್ರು. ಕೋರ್ಟ್ನಿಂದ ಸರ್ಚ್ ವಾರಂಟ್ ಪಡೆದಿದ್ದ ಸಿಸಿಬಿ ಪೊಲೀಸರು ಯಲಹಂಕದ ಅನನ್ಯ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದ್ರು. ರಾಗಿಣಿ ಮನೆಯನ್ನ ಇಂಚಿಂಚು ಜಾಲಾಡಿದ್ರು. ರಾಗಿಣಿ ಮನೆಯೊಳಗೆ ಬಾಲ್ಕನಿಯಲ್ಲಿ ಹೂಕುಂಡಗಳ ಮಧ್ಯನೂ ತಪಾಸಣೆ ಮಾಡಿದ್ರು. ಸಿಸಿಬಿ ಪೊಲೀಸರು ರಾಗಿಣಿ ಮನೆ ಹುಡುಕಾಡುತ್ತಿದ್ದಾಗಲೇ ಯಲಹಂಕ ಪೊಲೀಸರು ಬಂದರು. ಇಬ್ಬರು ಮಹಿಳಾ ಇನ್ಸ್ಪೆಕ್ಟರ್ಗಳು ರಾಗಿಣಿ ಖಾಸಗಿ ಕೊಠಡಿಯನ್ನೆಲ್ಲ ತಲಾಶ್ ಮಾಡಿದ್ರು.
ಅಪಾರ್ಟ್ಮೆಂಟ್ ನ ಪೆಂಟ್ ಹೌಸ್ ನಲ್ಲೂ ತಪಾಸಣೆ ನಡೆಸಿ ಕೆಲವು ವಸ್ತುಗಳನ್ನು ವಶಕ್ಕೆ ಪಡೆದರು. ಸಮಯ ಬೆಳಗ್ಗೆ 8:30 ಇಂದ್ರಾನಗರ ಫ್ಲಾಟ್ ಮೇಲೆ ದಾಳಿ. ಯಲಹಂಕದ ಅಪಾರ್ಟ್ಮೆಂಟ್ ಜೊತೆ ಜೊತೆಗೆ ಇಂದಿರಾನಗರದ ರಾಗಿಣಿ ಮನೆ ಮೇಲೂ ದಾಳಿ ನಡೆಸಿದ್ರು. ಸಿನಿಮಾ ಸೇರಿದಂತೆ ಅನೇಕ ವ್ಯವಹಾರಗಳನ್ನು ಇದೇ ಮನೆಯಲ್ಲಿ ನಡೆಸುತ್ತಿದ್ರು. ಎರಡು ಕಡೆ ಸಾಕಷ್ಟು ದಾಳಿ ಮಾಡಿ ಕೆಲವು ವಸ್ತುಗಳು ದಾಖಲೆಗಳನ್ನು ವಶಕ್ಕೆ ಪಡೆದರು. ಇದೇ ವೇಳೆ ರಾಗಿಣಿ ಪರ ವಕೀಲರು ಬಂದರು, ಪೊಲೀಸರು ಅವಕಾಶ ಕೊಡಲಿಲ್ಲ. ಇನ್ನೊಂದು ಕಡೆ ರಾಗಿಣಿಯು ಸಿಸಿಬಿ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಡಲಿಲ್ಲ. ಕೊನೆಗೆ ರಾಗಿಣಿ ಮೊಬೈಲ್ ಸೇರಿ ಮನೆಯಲ್ಲಿದ್ದ 4 ಮೊಬೈಲ್ ವಶಕ್ಕೆ ಪಡೆದರು. ಕೊನೆಗೆ ಸಿಸಿಬಿ ಕಚೇರಿಗೆ ಕರ್ಕೊಂಡು ಹೊರಟರು. ಆಗ ಸಮಯ 10:30. ಸಿಸಿಬಿಗೆ ರಾಗಿಣಿ ಟಾರ್ಗೆಟ್ ಆಗಿದ್ಯಾಕೆ? ನಟಿ ರಾಗಿಣಿ ಆಪ್ತ ಆರ್ಟಿಒ ಕ್ಲರ್ಕ್ ರವಿಶಂಕರ್ ಡ್ರಗ್ ಸಪ್ಲೈ ಕೇಸ್ನಲ್ಲಿ ಸಿಕ್ಕಿಬಿದ್ದಿದ್ದ. ರವಿಶಂಕರ್ ಮೊಬೈಲ್ನಲ್ಲಿ ನಟಿ ರಾಗಿಣಿ ಜೊತೆ ವಾಟ್ಸಪ್ ಚಾಟಿಂಗ್, ಸೀಕ್ರೆಟ್ ಕೋಡ್ವರ್ಡ್ ಮೂಲಕ ಚರ್ಚೆ, ಫೋನ್ ಕಾಲ್ ಸಂಭಾಷಣೆ ನಡೆಸಿದ್ರು. ಇದನ್ನೇ ಆಧಾರವಾಗಿಟ್ಟುಕೊಂಡು ಸಿಸಿಬಿ ಪೊಲೀಸರು ನಟಿ ರಾಗಿಣಿ ಫೋನ್ ಸಂಪರ್ಕ ಮಾಹಿತಿ ಕಲೆ ಹಾಕ್ತಿದ್ರು. ಆದರೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ರಾಗಿಣಿ ಫೋನ್ ಸ್ವಿಚ್ ಆಫ್ ಆಯಿತು, ವಾಟ್ಸಪ್ ಅಪ್ಲಿಕೇಶನ್ ಡಿಲೀಟ್ ಆಯಿತು. ಹಾಗಾಗಿನೇ ರಾತ್ರೋರಾತ್ರಿ ಸರ್ಚ್ ವಾರಂಟ್ ರೆಡಿ ಮಾಡಿ ರಾಗಿಣಿ ಮನೆ ಮೇಲೆ ರೇಡ್ ಮಾಡಿ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಿತು. ಸಿಸಿಬಿ ಕಚೇರಿಯಲ್ಲಿ ರಾಗಿಣಿಗೆ ಡ್ರಿಲ್, ತುಪ್ಪದ ಬೆಡಗಿಗೆ ಸಿಸಿಬಿ 40 ಪ್ರಶ್ನೆಗಳು. 2018 ಡ್ರಗ್ ಕೇಸ್ ರೀಓಪನ್ ಮಾಡಿದ್ದ ಸಿಸಿಬಿ ಪಡೆಗೆ ರಾಗಿಣಿ ಸ್ನೇಹಿತ ರವಿಶಂಕರ್ ಹಾಗೂ ಪ್ರತೀಕ್ ಶೆಟ್ಟಿ ನೀಡಿದ್ದ ಹೇಳಿಕೆಗಳೇ ಮುಳುವಾಗಿತ್ತು. ಹೀಗಾಗಿನೇ ಸಿಸಿಬಿ ಪೊಲೀಸರು 40 ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದ್ದರು. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿತ್ತು ಯಾಕೆ? ನೋಟಿಸ್ ಕೊಟ್ಟಿದ್ರು, ನಿನ್ನೆಯೇ ಯಾಕೆ ಬರಲಿಲ್ಲ? ತಪ್ಪು ಮಾಡಿಲ್ಲ ಅಂದಮೇಲೆ ವಿಚಾರಣೆಗೆ ಟೈಮ್ ಕೇಳಿದ್ಯಾಕೆ? ನಿಮಗೂ ರವಿಶಂಕರ್ಗೂ ಏನ್ ಸಂಬಂಧ? ಹೇಗ್ ಪರಿಚಯ? ಅಶೋಕ್ ನಗರ ಸ್ಟೇಷನ್ ಕೇಸ್ ಬಗ್ಗೆ ಏನ್ ಹೇಳ್ತೀರಾ? ಅವತ್ತು ಗಲಾಟೆ ಆಗಿದ್ಯಾಕೆ? ನೀವು ಏನ್ ವಿವರಣೆ ಕೊಟ್ಟಿದ್ರಿ? ನಿಮ್ಮಿಬ್ಬರದು ಬರೀ ಸ್ನೇಹನಾ ಅಥವಾ ಬೇರೆ ವ್ಯವಹಾರ ಇದೆಯಾ? ಪ್ರತೀಕ್ ಶೆಟ್ಟಿ ನಿಮ್ಮ ಹೆಸರನ್ನು ಹೇಳಿದ್ದಾರೆ, ಇದಕ್ಕೆ ಏನಂತೀರಾ? ನೀವು ಡ್ರಗ್ ಖರೀದಿ ಮಾಡಿದ್ರಾ? ಬೇರೆಯವರಿಗೂ ಡ್ರಗ್ ಹಂಚಿದ್ರಾ? ಇದ್ದಕ್ಕಿದ್ದಂತೆ ನೀವು ಹೊಸ ಮೊಬೈಲ್ ಖರೀದಿಸಿದ್ದು ಏಕೆ? ವಾಟ್ಸಪ್ ಡಿಲೀಟ್ ಮಾಡಿ ರೀಇನ್ಸ್ಟಾಲ್ ಮಾಡಿದ್ಯಾಕೆ? ಇದ್ರ ಜೊತೆಗೆ ರಾಗಿಣಿ ಸಿನಿಮಾ ಲೈಫ್, ರಾಗಿಣಿ ಹಣದ ವ್ಯವಹಾರದ ಬಗ್ಗೆ, ಮನೆಗೆ ಬಂದು ಹೋಗ್ತಿದ್ದವರ ಬಗ್ಗೆಯೂ ಸಾಕಷ್ಟು ಪ್ರಶ್ನೆ ಹಾಕಿದ್ರು. ಒಟ್ಟಿನಲ್ಲಿ ತುಪ್ಪದ ಬೆಡಗಿ ರಾಗಿಣಿ ಡ್ರಗ್ ಪೆಡ್ಲರ್ಗಳ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಸಾಕಷ್ಟು ಸಾಕ್ಷ್ಯ ಸಿಕ್ಕಿದ್ದು. ಸಿಸಿಬಿ ಪೊಲೀಸರ ತನಿಖೆಯಿಂದಷ್ಟೇ ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದ ಸುಳಿ ಹೊರಗೆ ಬರಬೇಕು. ಆದರೆ ಡ್ರಗ್ ಕೇಸ್ನಲ್ಲಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲು ನಟಿ ಸಿಕ್ಕಿಬಿದ್ದಿದ್ದಾರೆ. ಇನ್ಮುಂದೆ ಯಾವ್ಯಾವ ನಟನಟಿಯರು ಅರೆಸ್ಟ್ ಆಗ್ತಾರೋ, ಯಾವ್ಯಾವ ರಾಜಕಾರಣಿಗಳ ಮಕ್ಕಳು ಸಿಕ್ಕಿಬೀಳ್ತಾರೋ, ಯಾವ್ಯಾವ ಬಿಸ್ನೆಸ್ ಮ್ಯಾನ್ಗಳು, ಯಾವ್ಯಾವ ಕೋಟಿ ಕುಳಗಳು ರಾಗಿಣಿ ಜೊತೆ ಪಂಜರದ ಗಿಣಿಗಳಾಗ್ತಾರೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಗಾದ್ರೆ ರಾಗಿಣಿ ನೆಕ್ಸ್ಟ್ ಸರದಿ ಯಾರದು? ಸಿಸಿಬಿ ಯಾರನ್ನ ಟಾರ್ಗೆಟ್ ಮಾಡಿಕೊಂಡಿದೆ, ಯಾರನ್ನ ವಿಚಾರಣೆಗೆ ಕರೆಸಬಹುದು, ಆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಆಗಿದ್ದಾಯ್ತು, ಈಗ ಬಹುಭಾಷಾ ನಟಿ ಸಂಜನಾ ಗಲ್ರಾಣಿ ಸರದಿ ಶುರುವಾಗಿದೆ. ಯಾಕಂದ್ರೆ ಸಂಜನಾ ಜೊತೆ ದೇಶ ವಿದೇಶಗಳನ್ನೆಲ್ಲ ಸುತ್ತಾಡಿದ್ದ ಸಂಜನಾ ಪರಮಾಪ್ತ ಬಿಸ್ನೆಸ್ ಮನ್ ಅಂತ ಕರೆಸ್ಕೊಳ್ತಾ ಇದ್ದ ರಾಹುಲ್ ಶೆಟ್ಟಿ ಮೇಲೆ ಕೇಸ್ ಬುಕ್ ಆಗಿದೆ. ನೆಕ್ಸ್ಟ್ ಟಾರ್ಗೆಟ್ ಸಂಜನಾ ಅನ್ನೋದು ಸಿಸಿಬಿ ಮೂಲಗಳ ಮಾಹಿತಿ. ಗಂಡ ಹೆಂಡತಿ ಬೆಡಗಿ ಸಂಜನಾ ಗಲ್ರಾನಿ ಕೂಡ ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದಲ್ಲಿ ಸಿಲುಕಿಕೊಂಡಿದ್ದಾರೆ. ಸಂಜನಾ ಸ್ನೇಹಿತ ರಾಹುಲ್ ವಿರುದ್ಧ ಹೊಸ ಕೇಸ್ ದಾಖಲಾಗಿದೆ. ರಾಹುಲ್ ಅಕ್ರಮ ಚಟುವಟಿಕೆಗಳಲ್ಲೂ ಭಾಗಿಯಾಗಿದ್ದನಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ರಾಹುಲ್ ಕಾರ್ನಲ್ಲಿ ಕಾಂಡೋಮ್ ಇಟ್ಕೊಂಡಿದ್ದ. ಸಿಸಿಬಿ ಅಧಿಕಾರಿಗಳ ಪರಿಶೀಲನೆ ವೇಳೆ ಈ ಕಾಂಡೋಮ್ ಪತ್ತೆಯಾಗಿದೆ. ರಾಹುಲ್ ಡ್ರಗ್ಸ್ ಜೊತೆಗೆ ವೇಶ್ಯಾವಾಟಿಕಾ ದಂಧೆಯಲ್ಲೂ ತೊಡಗಿದ್ನ. ಇನ್ನು ಯಾವ್ಯಾವ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಅನ್ನೋ ಬಗ್ಗೆ ಸಿಸಿಬಿ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ಕಚೇರಿಯಿಂದ ಕರೆದೊಯ್ದು ರಾಹುಲ್ನ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ. ರಾಹುಲ್ ಬಂಧನದ ಬೆನ್ನಲ್ಲೇ ವೈದ್ಯಕೀಯ ಪರೀಕ್ಷೆ ಮಾಡಲಾಯಿತು. ಡ್ರಗ್ಸ್ ಟೆನ್ಷನ್ ನಡುವೆಯೇ ಸಂಜನಾ ಗಲ್ರಾನಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಈಶ್ವರನ ದೇವಸ್ಥಾನಕ್ಕೆ ಸಂಜನಾ ಭೇಟಿ ನೀಡಿ ಕಾಪಾಡಪ್ಪ ದೇವರೇ ಅಂತ ಬೇಡಿಕೊಳ್ಳುತ್ತಿದ್ದಾರೆ. ಮುರುಗೇಶ್ಪಾಳ್ಯದ ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಆಪ್ತ ರಾಹುಲ್ ವಿಚಾರಣೆ ಬೆನ್ನಲ್ಲೇ ಸಂಜನಾ ವಿಚಾರಣೆ ನಡೆಸುವ ಸಾಧ್ಯತೆಗಳಿವೆ. ಎಷ್ಟಾದರೂ ರಾಹುಲ್ ಬಗ್ಗೆ ಒಳ್ಳೆ ಮಾತುಗಳನ್ನಾಡ್ತಾರೆ ಸಂಜನಾ ಗಲ್ರಾನಿ. ನನ್ನ ಪ್ರಕಾರ ರಾಹುಲ್ ತುಂಬಾ ಒಳ್ಳೆ ಹುಡುಗ, ಬಟ್ ನನಗೆ ಏನಾಗಿದೆ, ನನಗೇನೋ ಹುಡುಗಾಟದಲ್ಲಿ ಅವನ್ನ ಎತ್ಕೊಂಡು ಹೋಗಿದ್ದಾರೆ, ಅವನ್ ತುಂಬಾ ಪಾರ್ಟಿ ಮಾಡ್ತಾನೆ, ಇನ್ನ ಅವನ ಆಚೆ ಬಂದಿಲ್ಲ ಜೈಲಿಂದ, ನನಗೆ ಆಶ್ಚರ್ಯ ಆಗ್ತದೆ. ಬಟ್ ಏನೇ ಮಾಡಿದ್ರು ಪೊಲೀಸ್ ಅವ್ರನ್ನ ನಾನು ಗೌರವಿಸ್ತೀನಿ, ಪೊಲೀಸ್ ಅವ್ರು ಕರೆಕ್ಟೇ ಮಾಡ್ತಾರೆ. ನಾನೆಂತ ಪೊಲೀಸ್ ಇಲ್ಲ, ನಾನು ಸಿಬಿಐ ಇಲ್ಲ, ನನಗೆಲ್ಲ ಗೊತ್ತಿರೋದು.
ಮನೆಯಿಂದಲೂ ಪ್ರಶಾಂತ್ ಸಂಬರಗಿ ಹಾಗೂ ಸಂಜನಾ ಗಲ್ರಾನಿ ಬಗ್ಗೆ ಜಟಾಪಟಿಗೆ ನಡೀತಿದೆ. ಪ್ರಶಾಂತ್ ಸಂಬರಗಿ ಮಾತಿಗೆ ಮತ್ತೆ ಟಾಂಗ್ ಕೊಟ್ಟಳು ಸಂಜನಾ ಗಲ್ರಾನಿ. ಅವ್ರು ಯಾರು ನನಗೆ ಗೊತ್ತಿಲ್ಲ ಸರ್, ಅವ್ರು ಬೇಕಾದ ಸ್ಮಕಕ್ಕೆ ಹಾಕಿದ್ದಾರೆ. ಅದರಿಂದ ಅವ್ರು ನಾನು ವಾಣಿಜ್ಯ ಮಂಡಳಿಯಿಂದ ದೊಡ್ಡವ್ರು ನಾನಿಲ್ಲ ತಾನೆ. 15 ಜನ ಇಲ್ಲಿ, 1000 ಜನ ಇಲ್ಲಿ, 1500 ಜನ ಇಲ್ಲಿ, ನನಗೆ ಸಂಬಂಧ ಇಲ್ಲ. ಈ ತರ ಅಗ್ಗದ ಪ್ರಚಾರ ನನಗೆ ಬೇಡ. ಇದೆಲ್ಲದರ ಮಧ್ಯೆ ರಾಹುಲ್ ಶೆಟ್ಟಿಯನ್ನ ನಟಿ ಸಂಜನಾ ಮನೆಯವರೆಗೂ ಕರ್ಕೊಂಡು ಬಂದಿದ್ರು ಸಿಸಿಬಿ ಪೊಲೀಸರು. ಆಮೇಲೆ ವಾಪಸ್ ಕರ್ಕೊಂಡು ಹೋದ್ರು. ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಬಂದು ಸಂಜನಾ ಮನೆ ಬಳಿ ಫೋಟೋ ತಗೊಂಡು ಹೋದ್ರು. ಒಟ್ಟಿನಲ್ಲಿ ಸಂಜನಾ ಗಲ್ರಾನಿಗೂ ಸಿಸಿಬಿ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಲಿದೆ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಹುಲ್ ಶೆಟ್ಟಿ ಬಗ್ಗೆ ಒಂದಷ್ಟು ಫೋಟೋಗಳು ವಿಡಿಯೋಗಳು ನ್ಯೂಸ್ 18 ಗೆ ಲಭ್ಯವಾಗಿದೆ. ಸೊ ಯಾರ್ಯಾರ ಜೊತೆ ಆತ ಕಾಣಿಸ್ಕೊಂಡಿದ್ದಾನೆ ಆ ಬಗ್ಗೆ ಮಾಹಿತಿ ಕೊಡ್ತೀವಿ. ಬ್ರೇಕ್ ಆಗಿ ರಾಹುಲ್ ಶೆಟ್ಟಿ ಪಾಲ್ಗೊಳ್ತಾ ಇದ್ದ ಫಂಕ್ಷನ್ ಗಳೆಲ್ಲವೂ ಹೈಫೈ ಫಂಕ್ಷನ್ಸ್ ಗಳೇ. ರಾಹುಲ್ ಜೊತೆಗೆ ಇದ್ದಿದ್ದು ಎಲ್ಲ ದೊಡ್ಡ ದೊಡ್ಡವರೇ. ಅಂತ ಕೆಲ ಫಂಕ್ಷನ್ ಗಳ ಫೋಟೋ ವಿಡಿಯೋಸ್ ನ್ಯೂಸ್ 18 ಗೆ ಲಭ್ಯವಾಗಿದೆ. ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾದ ಮೂಲ ಇರೋದು ಪಾರ್ಟಿಗಳಲ್ಲಿ, ಡ್ರಗ್ ಸಪ್ಲೈ ಆಗ್ತಾ ಇದ್ದಿದ್ದು ಪಾರ್ಟಿಗಳಲ್ಲಿ, ಅದು ಕೂಡ ದೊಡ್ಡ ದೊಡ್ಡವರ ಹೈಫೈ ಪಾರ್ಟಿಗಳಲ್ಲಿ. ಹೀಗಾಗಿ ಡ್ರಗ್ ಜಾಲ ಶ್ರೀಮಂತರ ಪ್ರಭಾವಿಗಳಿಗೆ ನಡುಕ ತಂದೊಡ್ಡಿದೆ. ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಮನುಷ್ಯ ರಾಹುಲ್ ಅಂತ ಬೆಂಗಳೂರಲ್ಲಿ ಪಾರ್ಟಿಗಳಲ್ಲಿ ರೆಗ್ಯುಲರ್ ಆಗಿ ಶಾಮೀಲ್ ಆಗ್ತಾ ಇದ್ರು. ಹೈಫೈ ಪಾರ್ಟಿಗಳಲ್ಲಿ ಡ್ರಗ್ಸ್ ನಶೆ, ಪಾರ್ಟಿ ಪ್ರಿಯರಿಗೆ RRR ಕಂಟಕ. ಡ್ರಗ್ಸ್ ಜಾಲದಲ್ಲಿ ನಟಿ ರಾಗಿಣಿ ಬಂಧನ ಆಗ್ತಿದ್ದಂತೆ ಒಂದಷ್ಟು ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಪಾರ್ಟಿ ಪ್ರಿಯರಾಗಿರುವ ಒಂದಷ್ಟು ಮಂದಿಗೆ ರಾಗಿಣಿ, ರವಿಶಂಕರ್ ಹಾಗೂ ರಾಹುಲ್ ಬಂಧನ ಕಂಟಕ ತಂದೊಡ್ಡಿದೆ. ಅದರಲ್ಲಿ ನಟನಟಿಯರು, ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಅವರ ಮಕ್ಕಳು, ದೊಡ್ಡ ದೊಡ್ಡ ಉದ್ಯಮಿಗಳು ಅವರ ಮಕ್ಕಳು ಇದ್ದಾರೆ. ಈ ಡ್ರಗ್ಸ್ ಜಾಲದ ಮೂಲ ಇರುವುದು ಪಾರ್ಟಿಗಳಲ್ಲಿ ಅನ್ನೋದನ್ನ ಬೆಂಗಳೂರು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅರೆಸ್ಟ್ ಆಗಿರೋ ನಟಿ ರಾಗಿಣಿ ಆಪ್ತ ರವಿಶಂಕರ್ ಹಾಗೂ ನಟಿ ಸಂಜನಾ ಆಪ್ತ ರಾಹುಲ್ ಪಾರ್ಟಿಗಳಿಗೆ ಡ್ರಗ್ಸ್ ಪೂರೈಕೆ ಮಾಡುತ್ತಿರುವುದು ತನಿಖೆಯಲ್ಲಿ ಬಯಲಾಗಿದೆ. ಖುದ್ದು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರೇ ಈ ಮಾಹಿತಿ ನೀಡಿದ್ದಾರೆ. ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಮನುಷ್ಯ ಕೆಲವು ಕಡೆ ಪಾರ್ಟಿಗಳಲ್ಲಿ ಜಾಸ್ತಿ ಕಾಣಿಸ್ಕೊಡ್ತಾರೆ. ಈ ಜಾಸ್ತಿ ಹೈ ಎಂಡ್ ಪಾರ್ಟಿಲಿ ಜಾಸ್ತಿ ಇರೋದು. ಮತ್ತೆ ಒಬ್ರು ಚಲನಚಿತ್ರದಲ್ಲಿ ಒಬ್ರು ಜೊತೆ ಕೂಡ ಅವ್ರದ್ದು ಒಂದು ಸಂಪರ್ಕ ಇದೆ ಅಂತ ಮಾಹಿತಿ ಇತ್ತು. ಆ ಮನುಷ್ಯನಿಗೆ ಫಾಲೋ ಮಾಡುವಾಗ, ಬೇರೆ ಚಟುವಟಿಕೆ ಬಗ್ಗೆ ನಿಗಾ ಇಡುವಾಗ ಗೊತ್ತಾಯ್ತು ಅಂದ್ರೆ ಅವರು ಪಾರ್ಟಿಗಳಿಗೆ ಹೋಗ್ತಾ ಇದ್ರು. ಈ ಪಾರ್ಟಿಯಲ್ಲಿ ಅವರು ಡ್ರಗ್ಸ್ಗಳನ್ನು ಬಳಸೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಯ್ತು. ಪಾರ್ಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದವರು ಅರೆಸ್ಟ್ ಆಗ್ತಿದ್ದಂತೆ ಡ್ರಗ್ಸ್ ಬಳಕೆ ಮಾಡುತ್ತಿದ್ದ ದೊಡ್ಡವರಿಗೆಲ್ಲ ನಡುಕ ಶುರುವಾಗಿದೆ. ಪಾರ್ಟಿ ಪ್ರಿಯರಾಗಿರೋ ನಟ ನಟಿಯರು, ಸೆಲೆಬ್ರಿಟಿಗಳು, ರಾಜಕಾರಣಿಗಳ ಮಕ್ಕಳು, ಉದ್ಯಮಿಗಳ ಮಕ್ಕಳ ಕೊರಳಿಗೆ ಡ್ರಗ್ಸ್ಗೆ ಸುತ್ತಿಕೊಳ್ಳುವ ಎಲ್ಲ ಸಾಧ್ಯತೆ ಕಂಡು ಬರ್ತಿವೆ. ಪೊಲೀಸ್ ಅವರು ಕರ್ಕೊಂಡ್ ಬಂದಾಗ, ಪ್ರಶ್ನೆ ಮಾಡುವಾಗ, ಮತ್ತೆ ಅವರದು ಮೊಬೈಲ್ ಫೋನ್ಗಳನ್ನು ಎಲ್ಲ ಅನಾಲಿಸಿಸ್ ಮಾಡುವಾಗ ಆ ಫೋನ್ಗಳಿಂದ ಸುಮಾರು ಮಾಹಿತಿ ನಮಗೆ ಸಿಕ್ತು. ಅವರು ನೀಡಿರೋ ಮಾಹಿತಿ ಪ್ರಕಾರ ನಾವು ಬೇರೆ ಈ ಕೇಸ್ಗೆ ಸಂಬಂಧಪಟ್ಟವ್ರಿಗೆ ಕೂಡ ಮುಂದೆ ವಿಚಾರಣೆಗೆ ಕರೆದುಕೊಡ್ತಾ ಇದೀವಿ. ಈಗ ನಮ್ಮ ತನಿಖೆ ಮುಂದಿನ ಹಂತದಲ್ಲಿ ಹೋಗ್ತಾ ಇದೆ. ಆ ಪಾರ್ಟಿಗಳಲ್ಲಿ ಯಾರ್ಯಾರು ಅವ್ರ ಜೊತೆ ಸೇರ್ತಾ ಇದ್ರು, ಈ ಪಾರ್ಟಿ ವ್ಯವಸ್ಥೆ ಮಾಡಲಿಕ್ಕೆ ಮತ್ತೆ ಆರ್ಗನೈಸ್ ಮಾಡಲಿಕ್ಕೆ ಯಾರು ಅವ್ರ ಜೊತೆ ಸೇರಿ ಎಲ್ಲ ಮಾಡ್ತಿದ್ರು ಅವ್ರ ಬಗ್ಗೆ ಕೂಡ ಅವ್ರು ಮಾಹಿತಿ ನೀಡಿದ್ದಾರೆ. ಕೂಲಂಕುಷವಾಗಿ ಈಗ ತನಿಖೆ ನಡೆಯುತ್ತದೆ. ರವಿಶಂಕರ್ ಹಾಗೂ ರಾಹುಲ್ ಒಂದಷ್ಟು ಜನರ ಹೆಸರನ್ನ ಸಿಸಿಬಿ ಮುಂದೆ ಕಕ್ಕೆಯಾಗಿದೆ. ಅವರನ್ನೆಲ್ಲ ವಿಚಾರಣೆ ಮಾಡೋಕೆ ಸಿಸಿಬಿ ತಯಾರಿ ಮಾಡುತ್ತಿದೆ. ಸಿಸಿಬಿಯ ಒಂದು ಟೀಮ್ ಅದಾಗಲೇ ಪಾರ್ಟಿ ಪ್ರಿಯರಿಗೆ ಶಾಕ್ ಕೊಟ್ಟಿದ್ದು, ದೂರದ ದೆಹಲಿಗೆ ಹೋಗಿ ಪಾರ್ಟಿ ಆಯೋಜನೆ ಮಾಡುತ್ತಿದ್ದ ವಿರೇನ್ ಖನ್ನಾ ಎಂಬಾತನನ್ನ ಬಂಧಿಸಿದೆ. ಈತನ ಬಂಧನದಿಂದ ಬೆಂಗಳೂರಿನ ಹೈಫೈ ಪಾರ್ಟಿ ದುನಿಯಾ ಬೆಚ್ಚಿ ಬಿದ್ದಿದೆ. ನಶೆ ರಾಜಾರಾಣಿಯರ ಕಿಕ್ ಇಳಿದೋಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ. ನ್ಯೂಸ್ 18 ಕನ್ನಡ ಜಾಲ ನಮ್ಮದು, ಬಲ ನಿಮ್ಮದು.